First of all, Hubli ಜನರಿಗೆ ಡಿಸಿಪಿ ಲಾಂಡ್ ಆರ್ಡರ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಕಮಿಷನರ್ ಸಾಹೇಬರ್ ಕಡೆಯಿಂದ ಎಲ್ಲರಿಗೂ ಧನ್ಯವಾದಗಳು ಹೇಳಬೇಕು. ಯಾಕಂದ್ರೆ ಬೆಳಗ್ಗೆಯಿಂದ ನಿನ್ನೆ ರಾತ್ರಿಯಿಂದ 9 ಗಂಟೆಯಿಂದ ತುಂಬಾ ಚೆನ್ನಾಗಿ ಕೋಆಪರೇಷನ್ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ಎನ್ಫೋರ್ಸ್ಮೆಂಟ್ ಮಾಡುವ ಸಮಯದಲ್ಲಿ ವಿ ಗಾಟ್ ಎ ವೆರಿ ಗುಡ್ ಕೋಆಪರೇಷನ್. ನಾವು ಒಂದು ವಿ ಆಲ್ಸೋ ಟುಕ್ ಒನ್ ಡಿಸಿಷನ್ ಏನಂದ್ರೆ ವಿ ವಿಲ್ ನಾಟ್ ಯೂಸ್ ಅ ಲಾಟಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಇಲ್ಲಿ ಯಾರು ನೋ ಬಡಿ ಇಸ್ ಅಫೆಂಡರ್ ಹಿಯರ್. ಯಾರು ಕಳ್ಳರು ಯಾರು ಕೆಟ್ಟ ಜನಾಂಗ ಯಾರು ಇರಲ್ಲ. ಅವರವರ ಜೀವನ ನಡೆಸಬೇಕಾಯಿತು. ಪ್ರತಿ ದಿವಸ ಅವ್ರಿಗೆ ಕೆಲವೊಬ್ಬರಿಗಿರುತ್ತೆ ಪ್ರತಿ ದಿವಸ ಕೆಲಸಕ್ಕೆ ಹೋಗುತ್ತಾರಂದ್ರೆ ಜೀವನ ನಡ್ತಾ ಇದೆ. ಸೊ ಅದು ನಮಗೂ ಕೂಡ ಗೊತ್ತಿರುತ್ತೆ. ಅದು ನಮ್ಮ ಸಿಬ್ಬಂದಿ ವರ್ಗದವರು ನಮ್ಮ ಆಫೀಸರ್ ಎಲ್ಲ ಕಡೆ ವಿ ಹ್ಯಾವ್ ಟೋಲ್ಡ್ ದಟ್ ಇಲ್ಲಿ ಯಾರು ಬಂದಿರೋರು ಯಾರು ತಪ್ಪು ಮಾಡಿಬಿಟ್ಟು ಬಂದಿಲ್ಲ ಯಾರು ಕೆಟ್ಟ ಜನಾಂಗ ಇಲ್ಲ. ಬಂದಿರೋರು ಅವರು ಜೀವನ ನಡೆಸೋದಕ್ಕೆ ಅವರು ಮುಂದಕ್ಕೆ ಹೋಗಬೇಕು. ಒಂದು ವೇಳೆ ಊಟಕ್ಕೆ ಸಿಗೋದಕ್ಕೆ ಜನರಿಗೆ ಕಷ್ಟ ಇದೆ. ಈ ಕೊರೋನಾ ಸಂದರ್ಭದಲ್ಲಿ ಎಷ್ಟು ಕಷ್ಟ ಇರುತ್ತೆ ಅಂದರೆ ನಮಗೆ ಗೊತ್ತಿರುತ್ತೆ. ಆದರೂ ಕೂಡ ಗೌರ್ಮೆಂಟ್ ಆದೇಶ ಇರುತ್ತೆ. ಗೌರ್ಮೆಂಟ್ ಉದ್ದೇಶ ಏನು ಅಂದರೆ ಈಗ ನಾವು ಎಲ್ಲರೂ ನೋಡಬಹುದು ಡೆಲ್ಲಿಯಲ್ಲಿ ಇರಬಹುದು ಬೆಂಗಳೂರಲ್ಲಿ ಇರಬಹುದು ದೊಡ್ಡ ಸಿಟಿಗಳಲ್ಲಿ ಇರಬಹುದು ನಮ್ಮ ಎಲ್ಲರಿಗೂ ಗೊತ್ತಿರುತ್ತೆ ಆಕ್ಸಿಜನ್ ಸಿಗಲ್ಲ ಹಾಸ್ಪಿಟಲಲ್ಲಿ ಬೆಡ್ ಸಿಗಲ್ಲ. ಡಾಕ್ಟರ್ಸ್ ಕಂಟಿನ್ಯೂಸ್ ಆಗಿ 16 hours 18 hours ವರ್ಕ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಈವನ್ ನಮ್ಮ ಕಡೆ ಒಂದು ಹಾಸ್ಪಿಟಲಲ್ಲಿ ಒಂದು ಬೆಡ್ ಸಿಗುತ್ತಾ ಅಂದರೆ ಈವನ್ ದೊಡ್ಡ ಲೆವೆಲಲ್ಲಿರೋ ಆಫೀಸರ್ ಕಡೆಯಿಂದ ಕೂಡ ಆಯ್ತಪ್ಪ ಒಂದು ಒಂದು ಬೆಡ್ ನನಗೆ ಬೇಕಾದರೆ ರಿಕ್ವೆಸ್ಟ್ ಮಾಡ್ತಾರೆ. ಆ ಥರ ನಮ್ಮ ಹುಬ್ಳಿ ಧಾರವಾಡಕ್ಕೆ ಬರಬಾರದು ಮತ್ತು ಕರ್ನಾಟಕಕ್ಕೆ ಬರಬಾರದಂದ್ರೆ ಉದ್ದೇಶದಿಂದ ಗೌರ್ಮೆಂಟ್ ಆದೇಶ ಮಾಡಿದ್ದಾರೆ. ಯಾರು ಜಾಸ್ತಿ ಜನ ಅಸೆಂಬಲ್ ಆಗಬಾರದು ಗೌರ್ಮೆಂಟ್ ಉದ್ದೇಶ ಇದೆ. ಈಗ ಕೊರೋನಾ ಇಷ್ಟು ಬೇಗವಾಗಿ ಹೋಗ್ತಾ ಇದೆ ಇದು ನಾವು ಕಂಟ್ರೋಲ್ ಮಾಡಬೇಕಾಯಿತು. ಕಂಟ್ರೋಲ್ ಆಗಿರುತ್ತೆ ಅಂದರೆ ನಮಗೆ ಬೆಡ್ ಸಿಗುತ್ತೆ ಸ್ವಲ್ಪ ಮೆಡಿಸಿನ್ ಏನು ಸಮಸ್ಯೆ ಇರಲ್ಲ ಪ್ಯಾರಲಲ್ಲಿ ವ್ಯಾಕ್ಸಿನೇಷನ್ ಆಗ್ತಾ ಇದೆ. ಸೊ ನಾವು ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಕೂಡ ಅಧಿಕಾರಿಗಳಿರಬಹುದು ಜನರು ನಾವು ಎಲ್ಲರೂ ಸೇರಿ ಕೆಲಸ ಮಾಡಬೇಕಾಯಿತು. ಇನ್ನೊಂದು